ಎಲ್ರಿಗೂ ನಮಸ್ಕಾರ. ಜಾರ್ಜ್ ಫೆರ್ನಾಂಡಿಸ್ ಲಕ್ಷಾಂತರ ಜನರಿಗೆ ಪ್ರೇರಕ ಶಕ್ತಿ. ಮಾಜಿ ಕೇಂದ್ರ ಸಚಿವ ಜಾರ್ಜ್ ಫೆರ್ನಾಂಡಿಸ್ ಅವರು ವ್ಯಕ್ತಿಯಾಗಿ ಹೃದಯ ಶಕ್ತಿಯಾಗಿದ್ದು ಲಕ್ಷಾಂತರ ಜನರಿಗೆ ಪ್ರೇರಣೆ ನೀಡಿದೆ ಎಂದು ಜವಳಿ ಸಚಿವ ಶಿವಾನಂದ ಪಾಟೀಲ್ ಸ್ಮರಿಸಿದರು. ಜಾರ್ಜ್ ಫೆರ್ನಾಂಡಿಸ್ ಸೋಷಿಯಲ್ ಎಜುಕೇಷನ್ ಟ್ರಸ್ಟ್ ಬಸವ ಭವನದಲ್ಲಿ ಆಯೋಜಿಸಿದ ಪದ್ಮವಿಭೂಷಣ ಜಾರ್ಜ್ ಫೆರ್ನಾಂಡಿಸ್ ಅವರ 59ನೇ ಜನ್ಮದಿನಾಚರಣೆ ಮಾತನಾಡಿದ ಅವರು, ಜಾರ್ಜ್ ಫೆರ್ನಾಂಡಿಸ್ ಅವರು ಹೋರಾಟದ ಮನೋಭಾವ ಹೊಂದಿದ್ದು ಅದರಲ್ಲೂ ಕಾರ್ಮಿಕರ ಪರ ಹೋರಾಟದಲ್ಲಿ ಸದಾ ಮುಂದುವರೆದಿದ್ದು ಯಾವುದೇ ಹೋರಾಟಗಳು ತಾತ್ಕಾಲಿಕ ಅಂತ್ಯಕ್ಕೆ ಕಾಣಿಸದೆ ವಿರಸುತ್ತಿರಲಿಲ್ಲ ಎಂದು ಬಣ್ಣಿಸಿದರು. ಜಾರ್ಜ್ ಫೆರ್ನಾಂಡಿಸ್ ಸೋಷಿಯಲ್ ಎಜುಕೇಷನ್ ಟ್ರಸ್ಟ್ ಪ್ರಾಧಿಕಾರಿಗಳು ಉತ್ತಮ ಕಾರ್ಯ ಮಾಡುತ್ತಿದ್ದಾರೆ. ಟ್ರಸ್ಟ್ ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಚರ್ಚಿಸಿ ಸಾಧ್ಯವಾದದ್ದನ್ನು ಈಡೇರಿಸುವುದು ಟ್ರಸ್ಟ್ನ ಕಾರ್ಯಗಳಲ್ಲಿ ನಾನು ಕೈಜೋಡಿಸುತ್ತೇನೆ ಎಂದು ಭರವಸೆ ನೀಡಿದರು. ಮಾಜಿ ಕಾರ್ಮಿಕ ಸಚಿವ ಎಸ್ ಕೆ ಕಾಂತಾ, ಮಾಜಿ ಶಾಸಕ ಮೈಕೆಲ್ ಫೆರ್ನಾಂಡಿಸ್ ಅದನ್ನು ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು. ಮಾಜಿ ಶಾಸಕ ಎಂ ಪಿ ನಾಗಗೌಡ ಉಪಸ್ಥಿತರಿದ್ದರು. ವರ್ತುಲ ರೈಲಿಗೆ ಶೀಘ್ರ DPR 23,000 ಕೊಟ್ಟು ವರ್ತುಲ ರೈಲು ಯೋಜನೆ ಕಾಮಗಾರಿಗೆಯಾಗಿ ಸರ್ವೆ. DPR ಉಪನಗರ ರೈಲು ಯೋಜನೆಗೆ ಭೂಮಿ ಹಸ್ತಾಂತರಿಸಲು ಚುರುಕು ಸಚಿವ ಸೋಮಣ್ಣ. ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಗೆ ಪೂರಕವಾಗಿ 23,000 ಕೋಟಿ ವೆಚ್ಚದ ರೈಲ್ವೆ ಯೋಜನೆಗೆ ಕೈಗೊಳ್ಳಲಾಗಿದ್ದು ಶೀಘ್ರವೇ ವಿಸ್ತೃತ ಯೋಜನೆ ವರದಿ ರೂಪಿಸಿಕೊಳ್ಳಲಾಗುವುದು ಎಂದು ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ತಿಳಿಸಿದರು. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಉಪನಗರದ ರೈಲ್ವೆ ಯೋಜನೆ ನಮ್ಮ ನಿರೀಕ್ಷೆಗೆ ತಕ್ಕಷ್ಟು ವೇಗದಲ್ಲಿ ನಡೆಯುತ್ತಿಲ್ಲ. ನೈಋತ್ಯ ರೈಲ್ವೆಯಿಂದ ಕೊಡಬೇಕಾದ ಅಗತ್ಯದಷ್ಟು ಭೂಮಿ ಹಸ್ತಾಂತರ ಮಾಡುವ ಪ್ರಕ್ರಿಯೆಯಾಗಿದೆ. ಯೋಜನೆ ಚುರುಕಾಗಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸುವುದು, ಜೊತೆಗೆ ನೀಡಗೊಂಡ ವಂಡರಹಳ್ಳಿ, ದೇವನಹಳ್ಳಿ, ಮಲ್ಲೂರು, ಇಲಗೆ, ಹೆಚ್ಚಲ, ಸುಲೂರು ಮತ್ತು ನೀಡದಂಡ ಸಂಪರ್ಕಿಸುವ 278 ಕಿಲೋಮೀಟರ್ ವರ್ತುಲ ರೈಲ್ವೆ ಕಾಮಗಾರಿಯಾಗಿ ಸರ್ವೆ DPR ಮಾಡಲಿದ್ದೇವೆ ಎಂದು ತಿಳಿಸಿದರು. 1998 ನನಗುದ್ದೆ ಬಿದ್ದಿದ್ದ ಬೆಂಗಳೂರು ವೈಟ್ ಫೀಲ್ಡ್ 38 ಕಿಲೋಮೀಟರ್ ನಾಲ್ಕು ಹಳ್ಳಿ ಯೋಜನೆ ಈಗ ಪ್ರಗತಿಯಲ್ಲಿದೆ. 498 ಕೋಟಿ ಮೊತ್ತದ ಈ ಯೋಜನೆ ಕಾಮಗಾರಿ ಪ್ರಸ್ತುತ ಬೆಂಗಳೂರು ದಂಡು ಬಯನಪ್ಪ ಹಳ್ಳಿ ನಡುವೆ ನಡೆಯುತ್ತಿದೆ. 43 ಕೋಟಿ ವೆಚ್ಚದ ಯಶವಂತಪುರ ಚಿನ್ನಸದ್ರ ಜೋಡನಹಳ್ಳಿ ಕಾಮಗಾರಿ ಹೆಬ್ಬದವರಿಗೆ 10.3 ಕಿಲೋಮೀಟರ್ ಪೂರ್ಣಗೊಳ್ಳಲಿದೆ. 500 ಕೋಟಿ ಮೊತ್ತದ ಬಯನಪ್ಪರ ಹಳ್ಳಿ ಹೊಸೂರು ಜೋಡಹಳ್ಳಿ ಕಾಮಗಾರಿ ಟರ್ಮಿನಲ್ವರೆಗೆ 10 ಕಿಲೋಮೀಟರ್ ಮುಂದಿದ್ದು 2025 ಪೂರ್ಣಗೊಳ್ಳಲಿದೆ ಎಂದರು. ಬಂಗಾರಪೇಟೆ, ದೊಡ್ಡಬಳ್ಳಾಪುರ, ಕೆಂಗೇರಿ, ವೈಟ್ ಫೀಲ್ಡ್, ಚನ್ನಪಟ್ಟಣ, KRಪುರ, ರಾಮನಗರ ರೈಲ್ವೆ ನಿಲ್ದಾಣವನ್ನು ಅಮೃತ ಭಾರತ್ ಯೋಜನೆಯಡಿ ಮೇಲ್ವಿಚಾರಿಕೆ ಏರಿಸುವ ಕಾಮಗಾರಿ ನಡೆದಿದೆ. ನಗರದಲ್ಲಿ 208 ಕೋಟಿ ರೂಪಾಯಿ ವೆಚ್ಚದಲ್ಲಿ 8 ಮೇಲ್ ಸೇತುವೆ, 35.41 ಕೋಟಿ ವೆಚ್ಚದಲ್ಲಿ 4 ಮೊತ್ತದಲ್ಲಿ ಅಂಡರ್ ಪಾಸ್ ಬ್ರಿಡ್ಜ್ ಕೆಲಸ ನಡೆದಿದೆ ಎಂದು ವಿವರಿಸಿದರು. ನಗರದಲ್ಲಿ ರೈಲು ಸಂಪರ್ಕ ಉತ್ತಮಗೊಳಿಸಲು ಒಟ್ಟು 43,000 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಅನುಷ್ಠಾನಗೊಳ್ಳಲಿದೆ. 2020 ಬೆಟ್ಟ ಹಲಸೂರು ರಾಜನಕುಂಟೆ 15 ಕಿಲೋಮೀಟರ್ ಹೊಸ ಲೈನ್, 250 ಕೋಟಿ ರೂಪಾಯಿ ವೈಟ್ ಫೀಲ್ಡ್, ಬಂಗಾರಪೇಟೆ 47 ಕಿಲೋಮೀಟರ್, 4 ಹಳ್ಳಿ 2,350 ಕೋಟಿ ರೂಪಾಯಿ, ಬಯಪ್ಪನಹಳ್ಳಿ ಹೊಸೂರು 48.5 ಕಿಲೋಮೀಟರ್, 4 ಹಳ್ಳಿ 2,550 ಕೋಟಿ ರೂಪಾಯಿ ಹಾಗೂ ಯಲಹಂಕ ದೇವನಹಳ್ಳಿ 20.7 ಕಿಲೋಮೀಟರ್, ಜೋಡನಹಳ್ಳಿ 934 ಕೋಟಿ ರೂಪಾಯಿ ಸಮೀಕ್ಷೆ ಮಂಜೂರಾಗಿದೆ ಎಂದರು. ಜನಪ್ರತಿಯೊಂದಿಗೆ ಕೇಂದ್ರ ಸಚಿವರ ಸಭೆ. ಇದಕ್ಕೂ ಮುನ್ನ ಸಚಿವ ಸೋಮಣ್ಣ ಅವರು ರಾಜ್ಯದ ರೈಲ್ವೆ ಕುರಿತಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಸಂಸದರಾದ ತೇಜಸ್ವಿ ಸೂರ್ಯ, ಶೋಭಾ ಕರಂದ್ಲಾಜೆ, ಪಿಟಿ ಮೋಹನ್, ಮಲ್ಲೇಶ್ವರ ಬಾಬು, ರಾಜ್ಯಸಭೆ ಸದಸ್ಯ ಕೆ ನಾರಾಯಣ, ಶಾಸಕರಾದ ಮುನಿರತ್ನ, ಎಚ್ಡಿ ಸೋಮಶೇಖರ್, ಎಸ್ ಮುನಿರಾಜು, ಡಾಕ್ಟರ್ ಎಸ್ ಅಶ್ವತ್ಥಾರಮ್ಮ, ಬಿಎಸ್ ಬಸವರಾಜು, ಎನ್ಎಸ್ ಹರೀಶ್, ವಿಧಾನ ಪರಿಷತ್ ಸದಸ್ಯ ಎಚ್ಎಸ್ ಗೋಪಿನಾಥ್ ಸಮ್ಮುಖದಲ್ಲಿ ನೈಋತ್ಯ ರೈಲ್ವೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಎಂದು ಹೇಳಲಾಗಿದೆ.